ನಮಸ್ಕಾರ. ಡಿಸೆಂಬರ್ 30 ಶುಕ್ರವಾರದಂದು ನಮ್ಮ ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜನಸಂಕಲ್ಪ ಯಾತ್ರೆಯ ಬೃಹತ್ ಸಮಾವೇಶ ನಡೆಯಲಿದೆ. ಈ ಒಂದು ಸಮಾವೇಶದ ಕೇಂದ್ರ ಬಿಂದುವಾಗಿ ನಮ್ಮ ಕೇಂದ್ರ ಗೃಹ ಸಚಿವರು, ಸಂಘಟನಾ ಚತುರ ಮತ್ತು ನೆಚ್ಚಿನ ನಾಯಕರಾದಂಥ ಅಮಿತ್ ಶಾ ಅವರು ಮಂಡ್ಯಕ್ಕೆ ಆಗಮಿಸಲಿದ್ದಾರೆ. ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಸುಮಾರು 1 ಲಕ್ಷ ಜನಕ್ಕೂ ಮೀರಿ ಜನಸಾಗರ ಬರುವಂಥ ನಿರೀಕ್ಷೆ ಇದೆ. ತಾವೆಲ್ಲರೂ ಬಂದು ತಮ್ಮವರನ್ನು ಕರೆತಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಮುಂದೆಂದಿಸಿಕೊಳ್ಳಲು ಬೆಂಬಲಿಸಿ ಅಂತೇಳಿ ನಾನು ಮನವಿ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರ ಜೊತೆಗೆ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಯಡಿಯೂರಪ್ಪರವರು, ಸಿ ಟಿ ರವಿಯಣ್ಣರವರು, ಆರ್ ಅಶೋಕ್ರವರು, ಡಾಕ್ಟರ್ ಸಿ ಎನ್ ಅಶ್ವಥನಾರಾಯಣರವರು, ಸಿ ಪಿ ಯೋಗೇಶ್ವರವರು, ಎಸ್ ಟಿ ಸೋಮಶೇಖರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಗೋಪಾಲಯ್ಯನವರು, ಮತ್ತು ಕೆ ಆರ್ ಪಟೇಲ್ ಶಾಸಕರು, ಮತ್ತು ರಾಜ್ಯ ಸಚಿವರಾದಂಥ ಡಾಕ್ಟರ್ ಕೆ ಸಿ ನಾರಾಯಣಗೌಡರು, ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರು, ಎನ್ ಮಹೇಶ್ರವರು, ಇನ್ನೂ ಸಾಕಷ್ಟು ನಾಯಕರುಗಳು, ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು, ಕೇಂದ್ರದ ನಾಯಕರುಗಳು ಇವತ್ತು ಈ ಬೃಹತ್ ಸಮಾವೇಶವನ್ನು ನಡೆಸಿಕೊಳ್ಳಲಿದ್ದಾರೆ. ತಾವೆಲ್ಲರೂ ಆಗಮಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಮುಂದೊಂದಿಸಿಕೊಳ್ಳಲಿ, ಮತ್ತೆ ಅಧಿಕಾರಕ್ಕೆ ತಂದು ಒಂದು ಒಳ್ಳೆಯ ಆಡಳಿತವನ್ನು ಕರ್ನಾಟಕಕ್ಕೆ ಕೊಡುಗೆಯಾಗಿ ಕೊಡೋಣ ಅಂತ ಹೇಳ್ತಾ, ತಮ್ಮ ಎಲ್ಲರೂ ಸಂಕಲ್ಪ ತೊಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಲ್ಲೂ ಈ ಸಮಾವೇಶಕ್ಕೆ ಭಾಗಿಯಾಗಿ ಅಂತೇಳಿ ಮನವಿ ಮಾಡ್ತೇನೆ. ನಮಸ್ಕಾರ.